कौशल कन्नड वीक्षिसिरुव एल्ला स्नेहितरु नमस्कार कौशल कन्नड मत्तोंदु वीडियोगे स्वागत इवत्तिन वीडियोदल्लि नावु निमगे वीरसिंह रेड्डी चित्रक्के कर्नाटकदल्लि याव मट्टक्के प्रतिक्रिये व्यक्तवागता इदे अन्नोदर ओंदिष्टु माहिति ओंदिष्टु अपडेट्स गळन्नु निम्म मुंदे नावु प्रस्तुतपडिस्ता इद्दीवि कळेद गुरुवारदंदु प्रपंचदाद्यंत एककालक्के तेरे कंडंतह वीरसिंह रेड्डी प्रपंचदाद्यंत भर्जरियागि प्रदर्शन काण्ता इदे ओंदिष्टु मंदि ई सिनिमागे याव मट्टद प्रतिक्रिये व्यक्तवागता इदे ಯಾವ ಮಟ್ಟದಲ್ಲಿ ಈ ಸಿನಿಮಾ ಕಲೆಕ್ಷನ್ ಮಾಡಿದೆ ಹೀಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಸಿ ಕೊಡುವಂತೆ ಕೇಳಿದ್ರು ಅದಕ್ಕೆ ಕಾರಣ ಮತ್ತೇನು ಅಲ್ಲ ನಮ್ಮ ಕನ್ನಡದ ನಟರಾದಂತ ದುನಿಯ ವಿಜಯ್ ಅವರು ಈ ಚಿತ್ರದಲ್ಲಿ ಕಳನಾಯಕನಾಗಿ ಅಬ್ಬರಿಸಿದ್ದಾರೆ ಹೀಗಾಗಿ ನಮಗೆ ಈ ಚಿತ್ರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸಿ ಅಂತ ಕೇಳಿಕೊಂಡಿದ್ರು ಹೀಗಾಗಿ ಈ ವಿಡಿಯೋದ ಮೂಲಕ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸುತ್ತಾ ಇದೀವಿ ಪರಭಾಷಾ ಸಿನಿಮಾ ಅಂತ ಹೇಳಿದ ಕೂಡಲೇ ಅವರ ರಾಜ್ಯವನ್ನ ಹೊರತುಪಡಿಸಿ ಮತ್ತವರ ಎರಡನೇ ಸೆಂಟರ್ ಯಾವುದಂತ ಕೇಳಿದ್ರೆ ಅದೇ ನಮ್ಮ ಕರ್ನಾಟಕ ಹೀಗಾಗಿ ವೀರಸಿಂಹ ರೆಡ್ಡಿಗೂ ಕೂಡ ಕರ್ನಾಟಕದಲ್ಲಿ ರೆಡ್ ಕಾರ್ಪೆಟ್ ಹಾಕಲಾಗಿದೆ ಹಾಗೆ ಕರ್ನಾಟಕದಲ್ಲಿ ಈ ಸಿನಿಮಾಗೆ ಯಾವ ಮಟ್ಟದ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತ ಕೇಳೋದಾದ್ರೆ ಮೊದಲ ದಿನ ಈ ಸಿನಿಮಾ ಗಳಿಸಿದ್ದು 2 ಕೋಟಿ 87 ಲಕ್ಷ ರೂಪಾಯಿ ಹಾಗೆ ಮೊದಲ ದಿನ 1.1 ಲಕ್ಷ ಟಿಕೆಟ್ ಗಳು ಕರ್ನಾಟಕದಲ್ಲಿ ಮಾರಾಟವಾಗಿದೆ ಹಾಗೆ ಪ್ರಪಂಚದ ವಿಚಾರಕ್ಕೆ ಬರೋದಾದ್ರೆ ಪ್ರಪಂಚದ ಬಾಕ್ಸ್ ಆಫೀಸ್ ನಲ್ಲಿ ಸಂಕ್ರಾಂತಿಗೆ ತೆರೆಕಂಡಂತ ತಮಿಳಿನ ವಾರಸು ಹಾಗೆ ತುನಿವು ಟಾಲಿವುಡ್ ನ ವಾಲ್ತೇರು ವೀರಯ್ಯ ಸಿನಿಮಾವನ್ನ ವೀರನರಸಿಂಹ ರೆಡ್ಡಿ ಸಿನಿಮಾ ಹಿಂದಿಕ್ಕಿದೆ ಪ್ರಪಂಚದಾದ್ಯಂತ ಈ ಸಿನಿಮಾ ಗಳಿಸಿದ್ದು ಬರೋಬ್ಬರಿ 54 ಕೋಟಿ ರೂಪಾಯಿ ಮೊದಲ ದಿನ ಈ ಮಟ್ಟದ ಬೃಹತ್ ಮೊತ್ತವನ್ನ ಕೊಳ್ಳೆಹೊಡೆಯುವ ಮೂಲಕ ಸಂಕ್ರಾಂತಿಯಲ್ಲಿ ಬಿಡುಗಡೆಯಾದಂತ 4 ಸಿನಿಮಾಗಳಲ್ಲಿ 3 ಸಿನಿಮಾವನ್ನ ಹಿಂದಿಕ್ಕಿ ನಾನೇ ನಂಬರ್ 1 ಅನ್ನುವ ಪಟ್ಟಕ್ಕೇರಿದೆ ಬಾಲಯ್ಯ ಅಭಿನಯದ ವೀರಸಿಂಹ ರೆಡ್ಡಿ ಆದರೆ ಕರ್ನಾಟಕದಲ್ಲಿ ಮಾತ್ರ ಈ ಸಿನಿಮಾ ಗಳಿಸಿದ್ದು ಕೇವಲ 2 ಕೋಟಿ 87 ಲಕ್ಷ ಕರ್ನಾಟಕದ ಬಾಕ್ಸ್ ಆಫೀಸ್ ಲೆಕ್ಕಾಚಾರವನ್ನ ನೋಡಿದ್ರೆ ಈ ಸಿನಿಮಾ 3ನೇ ಸ್ಥಾನದಲ್ಲಿದೆ ಹಾಗಾದ್ರೆ ಮೊದಲ ಹಾಗೆ 2ನೇ ಸ್ಥಾನದಲ್ಲಿ ಯಾವ ಸಿನಿಮಾ ಇದೆ ಅಂತ ಕೇಳೋದಾದ್ರೆ ವಾರಿಸು ಹಾಗೆ ತುನಿವು ವಾರಿಸು ಸಿನಿಮಾ ಮೊದಲ ದಿನ ಕರ್ನಾಟಕದಲ್ಲಿ ಗಳಿಸಿದ್ದು ಬರೋಬ್ಬರಿ 5 ಕೋಟಿ 65 ಲಕ್ಷ ತುನಿವು ಸಿನಿಮಾ ಗಳಿಸಿದ್ದು 4 ಕೋಟಿ 77 ಲಕ್ಷ ಆದರೆ ವೀರಸಿಂಹ ರೆಡ್ಡಿ ಗಳಿಸಿದ್ದು 2 ಕೋಟಿ 87 ಲಕ್ಷ ಈ ಮೂಲಕ ಕರ್ನಾಟಕದಲ್ಲಿ 3ನೇ ಸ್ಥಾನದಲ್ಲಿದೆ ವೀರಸಿಂಹ ರೆಡ್ಡಿ ಇನ್ನು ಬಾಲಯ್ಯ ಅವರಿಗೆ ಅವರದೇ ಆದಂತ ಅಭಿಮಾನಿ ಬಳಗವಿದೆ ಅವರ ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕಾಗಿ ಒಂದಿಷ್ಟು ಸಿನಿ ಪ್ರೇಮಿಗಳು ಅವರಿಗಿದ್ದಾರೆ ಹಾಗೆ ಅವರ ಡೈಲಾಗ್ ಡೆಲಿವರಿ ಆಗಿರಬಹುದು ಅವರ ಫೈಟಿಂಗ್ ಆಗಿ ಒಂದಿಷ್ಟು ಅಭಿಮಾನಿಗಳಿದ್ದಾರೆ ಹೀಗಾಗಿ ಅವರ ಸಿನಿಮಾಗೆ ಈ ಮಟ್ಟದ ಓಪನಿಂಗ್ ಸರ್ವೇ ಸಾಮಾನ್ಯ ಆದರೆ ಈ ಸಂಕ್ರಾಂತಿಗೆ ತೆರೆ ಕಂಡಂತ 4 ಸಿನಿಮಾಗಳ ಪೈಕಿ ಕಥೆ ವಿಚಾರಕ್ಕೆ ಎಲ್ಲವೂ ಕೂಡ ಅಷ್ಟಕ್ಕಷ್ಟೇ ಆದರೂ ಕೂಡ ಬಾಕ್ಸ್ ಆಫೀಸ್ ನ ವಿಚಾರಕ್ಕೆ ಬಂದ್ರೆ ಬಾಲಯ್ಯನೇ ನಂಬರ್ 1 ಅನ್ನೋದನ್ನ ಸಾರಿ ಸಾರಿ ಹೇಳಬೇಕಾಗಿದೆ ನಮಸ್ಕಾರ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್‌ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್‌ಬುಕ್ ಪೇಜ್ ಗೆ ವಿಸಿಟ್ ಮಾಡಿ ಧನ್ಯವಾದಗಳು।